ಬಿಜೆಪಿ ಅಭ್ಯರ್ಥಿ ಅಮೃತ ಪಗುರಿಕಾರ ಮತ ಪ್ರಚಾರ. ಅಣ್ಣಿಗೇರಿ ದಿನೇ ದಿನೇ ಚುನಾವಣೆಯ ರಂಗು ಏರುತ್ತಿದ್ದು ಬಿರುಸಿನ ಪ್ರಚಾರದಲ್ಲಿ ಬಿಜೆಪಿ ಪಕ್ಷದವರು ತೊಡಗಿದ್ದಾರೆ. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ. 15ನೇ ವಾರ್ಡಿನ ಅಭ್ಯರ್ಥಿಯಾದ ಅಮೃತಪ್ಪ ಪುರದಪ್ಪ ಗುರಿಕಾರ ಸ್ಪರ್ಧಿಸುತ್ತಿದ್ದು ವಾರ್ಡಿನ ಎಲ್ಲ ಮತಬಾಂಧವರು ಬಿಜೆಪಿಗೆ ಮತ ಹಾಕಿ ನನ್ನನ್ನು ಆರಿಸಿ ತರಬೇಕೆಂದು ಮತಯಾಚನೆ ಮಾಡುತ್ತಿದ್ದಾರೆ. ವಾರ್ಡಿನಲ್ಲಿ ಆಗದಿರುವ ಕಾಮಗಾರಿಗಳ ಬಗ್ಗೆ ಕೆಲಸ ಮಾಡಿಕೊಡುತ್ತೇನೆ ಎಂದು ಮತ ಪ್ರಚಾರ ನಡೆಸಿದ್ದಾರೆ. ಈ ಪ್ರಚಾರದಲ್ಲಿ ಅಭ್ಯರ್ಥಿಯೊಂದಿಗೆ ಪುರಸಭೆ ಮಾಜಿ ಅಧ್ಯಕ್ಷ ಈಶಪ್ಪ ಹೊಂಬಳ, ಸಕ್ರಪ್ಪ ಪಲ್ಲೆ, ಶಂಕರಪ್ಪ ಇಂಗಳಹಳ್ಳಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿದ್ದಾರೆ. ಕೊಟ್ಟು ಉತ್ತಮ ಶೌಚಾಲಯಗಳನ್ನು ಕಟ್ಟಿಸೋದಷ್ಟೇ ಅಲ್ಲ, ಜೊತೆಗೆ ಅವರಿಗಾಗಲೇ ವಾಸವಾಗಿರುವಂತಹ ಮನೆಗಳಲ್ಲಿ ಶೌಚಾಲಯ ಕಟ್ಟುವ ಅವಕಾಶ ಇದ್ರೆ ಬಹಳ ಶೀಘ್ರದಲ್ಲಿ ಕಟ್ಟಿಕೊಳ್ಳೋಕೆ ಏನು ಅನುದಾನ ಪುರಸಭೆಯನ್ನು ಸಿಗಬೇಕಾಗಿತ್ತು, ಅದನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಬಹಳ ಕಟ್ಟುನಿಟ್ಟಾಗಿ ಪ್ರಾಮಾಣಿಕತೆಯಿಂದ ನಾವು ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ಈ ಭಾಗದೊಳಗೆ ಬಡವರು ಬಾಳ್ರಿ, ಶ್ರೀಮಂತರದಲ್ಲಿ ಇದಕ್ಕೆ ಲಕ್ಷ್ಮೀ ವಾರ್ಡ್ ಅಂತ ಉತ್ತರ ಕಡೆಗೆ ಅಂತ ನಮ್ಮ ಕಡೆಗಿಲ್ಲ, ಇಲ್ಲಿ ಬಹಳ ಹಿಂದುಳಿದ ವರ್ಗದ ಜನ ಈ ಭಾಗದಲ್ಲಿ ಅದಾರ. ಬಹಳಷ್ಟು ಸಾಮಾನ್ಯವಾಗಿ ಎರಡು ಈ ಅಂಬೇಡ್ಕರ್ ವ್ಯವಸ್ಥೆಯಲ್ಲಿರುವಂಥ ಕಾಲನಿಗಳು ಇಲ್ಲಿ ಅದಾವು. ಜೊತೆಗೆ ಇಲ್ಲಿ ಭಾಳಷ್ಟು ನಮ್ಮ ವಾಲ್ಮೀಕಿ ಸಮಾಜದವರು ಇಲ್ಲಿ ನಮ್ಗೆ ಹಂಚ್ಕೊಂಡಿದ್ದಾರೆ. ಭಾಳ ನಿಮ್ನ ವರ್ಗದ ಜನ ಈ ಭಾಗದಲ್ಲಿ ಇರೋದ್ರಿಂದ ಅವರೆಲ್ಲರಿಗೂ ಸೂಕ್ತ. ಅವ್ರು ಯಾರು ದಿನನಿತ್ಯನೂ ದುಡದ ಊಟ ಮಾಡುವಂಥ ಜನ ಅದು, ಅವರಿಗೆ ಸರ್ಕಾರದ ಸೌಲಭ್ಯಗಳ ಅಗತ್ಯ ಇದೆ. ಪುರಸಭೆಯಿಂದ ಏನು ಈ ವಾರ್ಡ್ನಲ್ಲಿ ಕೆಲವು ರಸ್ತೆಗಳು ಏನಾಗಿ ಬಿಟ್ಟಿವೆ, ಶಿಶಿ ರೋಡ್ ಆಗೋದು ಅಪೂರ್ಣ ಆಗಿದೆ. ಅವುಗಳನ್ನ ಅಪೂರ್ಣವಾಗಿರುವಂಥ ಶಿಶಿ ರೋಡ್ಗಳನ್ನು ನಾವು ಅರ್ಜೆಂಟಾಗಿ ಪೂರೈಸಬೇಕಾಗೈತಿ. ಶೌಚಾಲಯದ ಅವಶ್ಯಕತೆ ಇದೆ. ಸ್ವಚ್ಛ ಭಾರತದ ಮೂಲ ಉದ್ದೇಶ ಪ್ರತಿ ಮನೆಗೂ ಶೌಚಾಲಯ ಇರಬೇಕು. ವ್ಯವಸ್ಥಿತ ಶೌಚಾಲಯಗಳನ್ನು ಮಾಡೋದ್ರ ಬಗ್ಗೆ ಕೂಡ ನಮ್ಮ ಗಮನ ಐತಿ. ಅದರ ಜೊತೆಗೆ ಯು ಜಿ ಡಿ ಅಂದ್ರೆ ಈ ಇದು ಏನು ಎಲ್ಲರೂ ಯು ಜಿ ಡಿ ಅಂದ ಇದ್ರೊಳಗೆ ಒಳಚರಂಡಿ ಯೋಜನೆ, ಈ ಒಳಚರಂಡಿ ಯೋಜನೆ ಅವಶ್ಯಕತೆ ಭಾಳ ಐತಿ. ಈ ಯೋಜನೆಗಾಗಿ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟರೆ ಅದು ಯಶಸ್ವಿ ಹಂತದಲ್ಲಿದೆ. ಮತ್ತು ಆದ ಆ ಒಂದು ಒಳಚರಂಡಿ ಯೋಜನೆಯನ್ನು ಭಾಳ ಶೀಘ್ರದಲ್ಲಿ ಅನುಷ್ಠಾನಗೊಳಿಸುವುದರ ಜೊತೆಗೆ ಈ ಒಟ್ಟಾರೆ ನಗರದಲ್ಲಿನ ನೀರು ಹೊರಜಂಪ್ ಆಕತ್ತಿ. ಅದು ಹೊಸದೊಂದು ಟೌನ್ ಪ್ಲ್ಯಾನ್ ಆಗ್ಬೇಕು. ನೀರು ಯಾವ ರೀತಿ ಯಾವ ದಿಶೆಯಲ್ಲಿ ಹರಿಬೇಕು ಮತ್ತು ಯಾವುದೇ ಮನೆಗಳಿಗೆ ಮತ್ತು ಕಾಲನಿಗಳಿಗೆ ತೊಂದರೆ ಆಗದ ರೀತಿ ಒಳಗೆ ಅದು ಹೆಂಗಾದ್ರೆ ಸಾಧ್ಯ ಐತೆ ಅನ್ನುವಂಥ ವಿಚಾರವನ್ನು ಕೂಡ ತಜ್ಞ ಇಂಜಿನಿಯರ್ಗಳ ಕಡೆಯಿಂದ ಆ ನೀರು ಸರಿಯಾದ ದಿಕ್ಕಿನಲ್ಲಿ ಹರಿದು ಹೋಗುವಂಥ ಪರಿಸ್ಥಿತಿಯು ನಿರ್ಮಾಣ ಮಾಡಬೇಕಾಗೈತಿ. ಜೊತೆಗೆ ಕೆಲವು ಕಡೆ ಈ ನೀರು ಸ್ಟೋರ್ ಆಗಿ ಮನೆಗಳು ಜಲಾವೃತ ಆಗಿರ್ತಾವೆ. ಆ ನೀರು ಬಾವಿಯಲ್ಲಿ ಬರುವಂಥ ಚಿಲುಮೆ ಬರುವಂಥ ಬರಕತ್ತೈತಿ, ನೀರು ಬುಗ್ಗೆಗಳು ಬರಕತ್ತೇವು. ಅದರ ನಿಯಂತ್ರಣಕ್ಕೆ ನೀರಿನ ಎಲ್ಲಿಯೂ ಸಂಗ್ರಹ ಆಗಿರಬಾರ್ದು. ಆ ರೀತಿಯಾಗಿ ನೇರವಾಗಿ ಮನೆಗಳನ್ನು ನಷ್ಟ ಮಾಡುವುದಕ್ಕಾಗಿರಲಿ, ಯಾರಿಗೆ ತೊಂದರೆ ಮಾಡುವಂಥದ್ದಕ್ಕಾಗಿರಲಿ, ಆಗದಂಥ ರೀತಿಯೊಳಗೆ ನೇರವಾಗಿ ನಗರದ ದಕ್ಷಿಣ ಭಾಗದ ಲಂಡಿಯಾಳ ಸೇರುವಂಥ ಈ ಒಂದು ವ್ಯವಸ್ಥೆಯನ್ನು ಟೌನ್ ಪ್ಲ್ಯಾನಿಂಗ್ನಲ್ಲಿ ಭಾಳ ವ್ಯವಸ್ಥಿತ ರೀತಿಯೊಳಗೆ ಮಾಡಿಕೊಂಡು ತಜ್ಞರ ಮುಖಾಂತರ ಇದನ್ನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಜೊತೆಗೆ ಈ ಊರಿನಲ್ಲಿ ಹಲವಾರು ರಸ್ತೆಗಳು ಹತ್ತದವು, ಅವುಗಳನ್ನು ಯೋಗ ರೀತಿಯೊಳಗೆ ಅವು ಸುಗಮವಾಗಿ ರಸ್ತೆ ಅಡ್ಡಾಡಕ್ಕೆ ಬರುವಂಥ ರೀತಿಯೊಳಗೆ